ಅತಡಿ ದೀಪಾವಳಿ ಉಡುಗೊರೆಯಾಗಿ ವಿಕ್ರಚೇತನಿಗೆ ತ್ರಿಚಕ್ರ ವಾಹನ ಹಸ್ತಾಂತರಿಸಿದ ಲಕ್ಷ್ಮಣ ಸವದಿ. ದೀಪಾವಳಿ ಹಬ್ಬದ ಉಡುಗೊರೆಯಾಗಿ ಅತಡಿ ತಾಲೂಕಿನ ಬಳ್ಳಿಗೇರಿ ಗ್ರಾಮದ ಹಣವಂತ ಕುರುಬರ ಎಂಬ ವಿಕಲಾಂಗ ಚೇತನ ಯುವಕನಿಗೆ ವೈಯಕ್ತಿಕವಾಗಿ ಮಾಜಿ ಡಿಸಿಎಂ ಹಾಲಿ ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ ಸವದಿ ತ್ರಿಚಕ್ರ ವಾಹನ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಮಾತನಾಡಿ, ಕಳೆದ 2 ತಿಂಗಳ ಹಿಂದೆ ಖಾಸಗಿ ಸುದ್ದಿವಾಹಿನಿ ಕಾರ್ಯಕ್ರಮವೊಂದರಲ್ಲಿ ವಿಕಲಚೇತನ ಹಣವಂತ ಕುರುಬರ ತನ್ನ ಅಳಲನ್ನು ತೋಡಿಕೊಂಡಿದ್ದನ್ನ ಮನಗಂಡು ಹಣವಂತನಿಗೆ ತ್ರಿಚಕ್ರ ವಾಹನ ನೀಡುವ ಭರವಸೆ ನೀಡಿದ್ದೆ. ಅದರಂತೆ ಇಂದು ದೀಪಾವಳಿ ಹಬ್ಬದ ಉಡುಗೊರೆಯಾಗಿ ಹಣವಂತನಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಿದ್ದು ಸಂತಸದ ವಿಷಯ. ಇಂತಹ ಸೇವೆ ಮಾಡುವ ಅವಕಾಶ ಎಲ್ರಿಗೂ ಸಿಗುವುದಿಲ್ಲ. ಮುಂದೆ ದಿನಗಳಲ್ಲಿ ನನ್ನ ಕ್ಷೇತ್ರದಲ್ಲಿರುವ ವಿಕಲಚೇತನರನ್ನು ಗುರುತಿಸಿ ಅವರಿಗೆ ತ್ರಿಚಕ್ರ ವಾಹನ ಕಲ್ಪಿಸುವ ಭರವಸೆ ನೀಡಿದರು. ನಾನು ಇದರ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಇಂಥವ್ರು ಯಾರಾದರೂ ಇದ್ರೆ ಅದನ್ನು ಹುಡುಕ್ತೀನಿ, ಹುಡುಕಿ ಇನ್ನುಳಿದಿರ್ತಕ್ಕಂಥವ್ರಿಗೆ ಇಂಥ ವಾಹನವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಯಾಕಂದರೆ ಇಂಥ ಕೆಲಸವನ್ನು ಮಾಡುವಂಥದ್ದು, ಇಂಥ ಕಾರ್ಯದಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಬಹುಶಃ ಎಲ್ರಿಗೂ ಸಿಗೋದಿಲ್ಲ. ಯಾರು ಸೌಭಾಗ್ಯಗಳಿರ್ತಾರೆ ಅಂಥವ್ರಿಗೆ ಇಂಥ ಸೇವೆಯನ್ನು ಮಾಡ್ತಕ್ಕಂಥದ್ದು ಒಂದು ಅವಕಾಶ ಸಿಗುತ್ತೆ. ಈ ಅವಕಾಶವನ್ನು ಬಳಸ್ಕೋತೀನಿ. ಮುಂದಿನ ನಿರ್ಮಾಣದಲ್ಲಿ ಕೂಡ ಇಂಥ ಎಷ್ಟೇ ಜನ ನನ್ನ ಕ್ಷೇತ್ರದಲ್ಲಿ ಇದ್ದಾರೆ ನೋಡ್ತೀನಿ, ಅಂಥವ್ರನ್ನ ಹುಡುಕಿ ಅಂಥವ್ರಿಗೆ ಇದೊಂದು ಪ್ರೇರಣೆ, ನನಗೆ ಅಂಥವ್ರಿಗೂ ಕೂಡ ಸಹಾಯ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಅವನ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಅವನು ಕಾಣಲಿ ಅಂತ ತಿಳ್ಕೊಂಡು ಇವತ್ತು ಅವನಿಗೆ ಹಸ್ತಾಂತರ ಮಾಡಿದ್ದೀವಿ. ಇವತ್ತು ಭಾಳ ಸಂತೋಷದ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಅನೇಕ ವರ್ಷಗಳಿಂದ ಪಾಪ ಅವನು ತನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿರ್ತಕ್ಕಂಥ ಒಬ್ಬ ಯುವಕನಿಗೆ ಇವತ್ತು ದೀಪಾವಳಿ ದಿವಸ ಅವನ ಜೀವನದಲ್ಲಿ ಒಂದು ಹೊಸ ಚೈತನ್ಯ ಮೂಡಲಿಕ್ಕೆ ಇದೊಂದು ಸಣ್ಣ ಅಳಿಲು ಸೇವೆ ಮಾಡುವಂತ ಸೌಭಾಗ್ಯ ನನಗೆ ಸಿಕ್ಕಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಯುವಧುರೀಣ ಚಿದಾನಂದ ಸವದಿ, ಪುರಸಭೆ ಸದಸ್ಯರಾದ ರಾಜಶೇಖರ್ ಗುಡೋಡಗಿ, ಕಲ್ಲೇಶ್ ಮಡ್ಡಿ, ನ್ಯಾಯವಾದಿ ನಿಂಗಪ್ಪ ಕೋಕಲೆ, ಮಹತೇಶ ಟಕ್ಕಣ್ಣವರ, ಆಸಿಫ್ ತಾಂಬೋಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ರು. ವರದಿ ಕಲ್ಲಪ್ಪ ಕನ್ನಾಳ, ಅಥಣಿ, ಕಾಗವಾಡ.